ಭ್ರಷ್ಟಾಚಾರ ಲಂಚಾವತಾರ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿ ಹಬ್ಬಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿ, ಅಧಿಕಾರಿಯ ಹೈಟೆಕ್ ಲಂಚಾವತಾರಕ್ಕೆ ಗುತ್ತಿಗೆದಾರ ಬೆಚ್ಚಿಬಿದ್ದಿದ್ದಾನೆ. ಫೋನ್ ಪೇ ಮೂಲಕ ಲಂಚ ಪಡೆದ್ರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ. ಅಧಿಕಾರಿಯ ವಿರುದ್ಧ ದಾಖಲೆ ಸಮೇತ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮೇಲೆ ಈಗ ದೂರು ದಾಖಲಾಗಿದೆ. ತನ್ನ ಕಾರು ಚಾಲಕನ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಇಲ್ಲಿ ವ್ಯಕ್ತವಾಗಿದೆ. ಫೋನ್ ಪೇ ಮೂಲಕ ಲಂಚ ಪಡೆದ್ರ ಸಮಾಜ ಕಲ್ಯಾಣ ಅಧಿಕಾರಿ ಎಲ್ ಕುಮಾರಿ, ದೃಶ್ಯದ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರೇ ಎಲ್ ಕುಮಾರಿ. 166,000 ರೂಪಾಯಿ ಕಾರಿನ ಬಾಡಿಗೆ ಬಿಲ್ ಪಡೆಯಲು ಲಂಚ ಪಡೆದಿದ್ದಾರೆ ಅನ್ನುವ ದೊಡ್ಡ ಆರೋಪವನ್ನು ಇವರು ಎದುರಿಸ್ತಾ ಇದ್ದಾರೆ. ಫೋನ್ ಪೇ ಮೂಲಕ ಸುಮಾರು 40,000 ರೂಪಾಯಿ ಲಂಚ ಪಡೆದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಒಂದು ಆರೋಪದ ರೂಪದಲ್ಲಿ ಬಿಲ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ 40,000ಕ್ಕೆ ಬೇಡಿಕೆ ಇಟ್ಟಿದ್ರು ಎಲ್ ಕುಮಾರಿ ಅನ್ನುವ ಆರೋಪ. ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೂಡ ಇವರು ಕುಮಾರಿ ಅವರು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಕುಮಾರಿ ಅವರ ಈ ಕ್ರಮಕ್ಕೆ ಸಂಘ ಸಂಸ್ಥೆಗಳು, ಚಿಂತಾಮಣಿ ಶಾಸಕ ಎಂ ಕೃಷ್ಣಾರೆಡ್ಡಿ ಪತ್ರವನ್ನು ಕೂಡ ಬರೆದರು. ಜಿಲ್ಲಾ ಉಸ್ತುವಾರಿ ಹೊತ್ತಿರುವಂಥ ಸಚಿವ ಎಂ ಟಿ ಬಿ ನಾಗರಾಜ್ ಅವ್ರಿಗೂ ಕೂಡ ಶಾಸಕರು ಪತ್ರ ಬರೆದಿದ್ದಾರೆ. ಶಾಸಕರ ದೂರಿಗೂ ಕೂಡ ಯಾವ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸರ್ಕಾರ ಕೊಟ್ಟಿಲ್ಲ. ಕರ್ತವ್ಯಕ್ಕೆ ಸರಿಯಾಗಿ ಹೋಗದೆ ದಲಿತರ ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ ಅನ್ನುವ ದೂರು ಕೂಡ ಇವರ ಮೇಲಿದೆ. ಇದೀಗ ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾರೆ ಅಂತ ಗುತ್ತಿಗೆದಾರ ಮಂಜುನಾಥೇಶ್ವರ ಒಂದು ಆರೋಪ ಮಾಡಿದ್ದಾರೆ. ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಈಗ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ ಗುತ್ತಿಗೆದಾರ. ಮಂಜುನಾಥೇಶ್ವರ ಸಹೋದರ ರಾಮಚಂದ್ರ ಪವರ್ ಟಿವಿಗೆ ಈ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಕುಮಾರಿ ಎಲ್ ಮೇಡಮ್ ಅವ್ರಿಗೆ 2,000 ರೂಪಾಯಿ ವೆಹಿಕಲ್ ಕೊಟ್ಟಿರ್ತೀನಿ. ವೆಹಿಕಲ್ ಕೊಟ್ಟು 4 ತಿಂಗಳಾದ್ರೂ ಬಿಲ್ ಮೇ ಮಾಡಿರೋದಿಲ್ಲ. ಮತ್ತು ಬಿಲ್ ಮಾಡೋದಕ್ಕೆ ಕೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿ ತಿಂಗಳಿಗೆ 2,500 ಲಿಮಿಟ್ ಕಿಲೋಮೀಟರ್ ಇದ್ದರೆ 3,750 3,800 ಕಿಲೋಮೀಟರ್ ಓಡಿಸಿದ್ದಾರೆ. ಬಿಲ್ ಕೇಳಿದ್ರೆ ಬಿಲ್ ಇಲ್ಲ ಇದುವರೆಗೂ. ಮೊನ್ನೆ ಬಿಲ್ ಕೇಳಿದಾಗ ಏನು ಮಾಡಿದಂದ್ರೆ ಬಿಲ್ ಮಾಡಬೇಕಾದ್ರೆ ನನಗೆ 50,000 ರೂಪಾಯಿ ಕೊಡಬೇಕಂದ್ರು. 50,000 ರೂಪಾಯಿ ಹೆಂಗೆ ಅಂದರೆ 1,60,000 ರೂಪಾಯಿ ನನ್ನ ಗಾಡಿದು, ಇನ್ನೊಂದು ಅವ್ರು ಎಕ್ಸ್ಟ್ರಾ ಕಿಲೋಮೀಟ್ರು ಎಕ್ಸ್ಟ್ರಾ ಅವರ್ಸ್ದು 92,000 ರೂಪಾಯಿ ಟೋಟಲ್ ಅಮೌಂಟ್ ಕೊಡಬೇಕು. ಅದು ಎಲ್ಲ ಸೇರಿಸಿ 2.5 ಲಕ್ಷ ಆಗ್ತದೆ. ಅದಕ್ಕೆ 50,000 ಕೇಳಿದ್ರು 20,000 ಡಿಸೆಂಬರ್ಲ್ಲಿ ಕೊಟ್ಟೆ. ಡಿಸೆಂಬರಲ್ಲಿ ಬಿಲ್ ಮಾಡ್ತೀನಿ ಅಂದಕ್ಕೋಸ್ಕರ 20,000 ಕೊಟ್ಟಿದ್ದೀನಿ. ಅವರು ಬಿಲ್ ಮಾಡಲಿಲ್ಲ. ಮತ್ತು 29 ಮಾಡ್ತೀನಿ ಅಂತ ಹೇಳಿದ್ರು. 3.5 ಸಲ ಕೊಟ್ಟಿದ್ದೆ ಡಿಸೆಂಬರಲ್ಲಿ, ಮತ್ತು 29 ಸಲ ಕೊಟ್ಟಿದ್ದೆ. ಅವ್ರು 24 ಆಫೀಸಲ್ಲಿ ಇರೋದಿಲ್ಲ, ಬೆಳಗ್ಗಿಂದ ಸಂಜೆವರೆಗೂ ಅವ್ರ ಆಫೀಸಲ್ಲಿ ಇರೋದಿಲ್ಲ. ಅದು ಎಲ್ರಿಗೂ ಗೊತ್ತು. ಅವ್ರು ನಾ 5 ಗಂಟೆಗೆ ಹೋಗ್ತಾರೆ, 5 ಗಂಟೆ ಮೇಲೆ ಆಫೀಸ್ ಓಪನ್ ಮಾಡ್ತಾರೆ, 5 ಗಂಟೆ ಮೇಲೆ ಅಲ್ಲಿರ್ತಾರೆ. ಹಗಲೊತ್ತಂತ ಐಮನ್ ಆಫೀಸ್ಗೆ ಹೋಗೋದೇ ಇಲ್ಲ. 24 ಗಂಟೆ ಗಾಡಿಗಳಲ್ಲಿ ಕುತ್ಕೊಂಡಿರ್ತಾರೆ. ಅಲ್ಲೋಗಿ ಚಿಕ್ಕಬಳ್ಳಾಪುರ ಮೀಟಿಂಗ್ ಬಂದು ಊಟಕ್ಕೆ ಚಿಂತಾಮಣಿಗೆ ಹೋಗಿ ವಾಪಸ್ ಬರ್ತಾರೆ ಗಾಡಿಯಲ್ಲಿ. ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.